ಗನ್ ಗಣಪತಿ ನಮಃ. ಕನ್ನಡ ಲಕ್ಷಣ ಎಲ್ಲ ವೀಕ್ಷಕರಿಗೂ ಸುಮಾದೀಪಕ್ರ ನಮಸ್ಕಾರವನ್ನು ತಿಳಿಸುತ್ತಾ, ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಅಲ್ಲೇ ಪಕ್ಕದಿರುವಂತಹ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ವೀಕ್ಷಕರೇ, ಈ ವಾರ್ಷಿಕ ಭವಿಷ್ಯ ಪರಿಶೀಲಿಸಿದ್ದೀರಾ, 2020 ವಾರ್ಷಿಕ ಭವಿಷ್ಯ ಪರಿಶೀಲಿಸಿದ್ದೀರಾ, ಅದೇ ರೀತಿಯಾಗಿ ಒಂದು ಮಾಸ ಭವಿಷ್ಯ ಕೂಡ ಪರಿಶೀಲಿಸ್ತಾ ಬರ್ತಾ ಇದ್ದೀರಾ, ಖಂಡಿತ ತುಂಬಾ ಸಂತೋಷ ವೀಕ್ಷಕರೇ. ಅದೇ ರೀತಿಯಾಗಿ ಒಂದು ಜೂನ್ ಮಾಸ ಬರುತ್ತಿರುವಂತಹ ಜೂನ್ ಮಾಸದಲ್ಲಿ ಯಾವ ರೀತಿಯಾಗಿದೆ ನಮಗೆ ದ್ವಾದಶಿ ರಾಶಿಗಳಲ್ಲಾಗಿರು ಒಂದಾಗಿರುವಂತಹ ನಮ್ಮ ರಾಶಿಯು ಕೂಡ ನಮಗೆ ಯಾವ ರೀತಿಯಾದಂತಹ ಅದೃಷ್ಟ ಫಲ ನಮಗೆ ಕೊಡ್ತಾ ಇದೆ ಎಂಬುದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಈ ಒಂದು ಮಾಸದಲ್ಲಿ ಈ ಒಂದು ಕರ್ಕ ರಾಶಿಯವರಿಗೆ ಕೆಲವು ಸವಾಲುಗಳಿಂದ ಕೂಡಿರುತ್ತದೆ. ಹಾಗೆಯೇ ಮಾಸದ ಪ್ರಾರಂಭದಲ್ಲಿ ಸಾಮಾನ್ಯವಾಗಿದ್ದು ಹತ್ತನೇ ಮನೆಯಲ್ಲಿ ರಾಹು ಮತ್ತು ಶುಕ್ರರ ಸಂಯೋಗದಿಂದ ಉದ್ಯೋಗದ ಬದಲಾವಣೆ ಆಗುವ ಸಾಧ್ಯತೆ ಇದೆ. ಅದೇ ರೀತಿಯಾಗಿ ಕೆಲಸದ ತೊಂದರೆಗಳನ್ನು ಎದುರಿಸಬೇಕಾಗಬಹುದು. ಹಾಗೆ ಖಾಸಗಿ ವಲಯದಲ್ಲಿ ಕೆಲಸ ಮಾಡುವವರು ಕಚೇರಿಯಲ್ಲಿ ಏರಿಳಿತಗಳನ್ನು ಕೂಡ ಅವರು ಅನುಭವಿಸಬೇಕಾಗುತ್ತದೆ. ಇನ್ನು ಕೆಲಸಕ್ಕೆ ಸಂಬಂಧಿಸಿದ ವಿಷಯಗಳನ್ನಾಗಿ ಸ್ವಲ್ಪ ದೂರ ಪ್ರಯಾಣ ಕೂಡ ಮಾಡಬಹುದಾಗಿದೆ ಅವರು ಈ ಒಂದು ರಾಶಿಯವರು ಅಂತ ತೋರ್ತಾ ಇದೆ. ಅದೇ ರೀತಿಯಾಗಿ ಹೊಸ ಜನರ ಭೇಟಿಯಾಗುವಿಕೆಯಿಂದ ನಿಮ್ಮ ಒಂದು ವ್ಯಾಪಾರವನ್ನು ವೃದ್ಧಿಸಲು ಸಹಾಯವಾಗುತ್ತದೆ. ತುಂಬ ಒಳ್ಳೆಯದಲ್ವಾ? ಈಗ ಹೊಸ ಹೊಸ ಜನರಿಗೆ ನಾವು ಸಂಪರ್ಕದಲ್ಲಿದ್ದರೆ ಅವರಿಂದ ನಮಗೆ ಬೆನಿಫಿಟ್ಸ್ ಕೂಡ ಆಗ್ತಾ ಇರ್ತದೆ ಎಂಬುದನ್ನ ಸೂಚನೆ ತೋರ್ತಾ ಇದೆ. ಇನ್ನು ಶಿಕ್ಷಣ ವಿದ್ಯಾರ್ಥಿಗಳಿಗೆ ನೋಡುವುದಾದರೆ, ಐದನೇ ಮನೆಯ ಮೇಲೆ ಸೂರ್ಯ ಮತ್ತು ಬುಧನ ಪೂರ್ಣ ಅಂಶದಿಂದಾಗಿ ವಿದ್ಯಾರ್ಥಿಗಳಿಗೆ ಅಧ್ಯಯನದ ಕಡೆಗೆ ಹೆಚ್ಚು ಒಲವು ಉಂಟಾಗುತ್ತದೆ. ಹೆಚ್ಚು ನಾವು ಓದಬೇಕು ಅನ್ನುವಂಥ ಇಂಟ್ರೆಸ್ಟ್ ಅವರಿಗೆ ಬರ್ತದೆ ಅಂತ ಹೇಳ್ಬೋದು. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವಂತಹ ವಿದ್ಯಾರ್ಥಿಗಳು ಕೂಡ ಯಶಸ್ವಿ ಆಗ್ತಾರೆ ಈ ಒಂದು ರಾಶಿಯ ಜನರು ಅಂತ ಹೇಳ್ಬೋದು. ಇನ್ನು ಕುಟುಂಬ ಜೀವನ ಆದಷ್ಟು ತಾಳ್ಮೆಯಿಂದಿದ್ದರೆ ಬಹಳ ಒಳ್ಳೆಯದು. ಹಾಗಾಗಿ ಆದಷ್ಟು ತಾಳ್ಮೆಯಿಂದ ಮತ್ತು ಬುದ್ಧಿವಂತಿಕೆಯಿಂದ ಅವರು ವರ್ತಿಸಬೇಕಾಗ್ತದೆ ಮತ್ತು ಕುಟುಂಬದಲ್ಲಿನ ಸಂವಹನ ಅಂತರವನ್ನು ತೆಗೆದುಹಾಕಲು ಅವರು ಪ್ರಯತ್ನಿಸಬೇಕು. ಅದೇ ರೀತಿಯಾಗಿ ನಿಮ್ಮ ಒಂದು ಒಡ ಹುಟ್ಟಿದವರಿಗೆ ಅವರೊಂದಿಗೆ ಉತ್ತಮವಾದಂತಹ ಸಂಬಂಧದಿಂದ ನಿಮಗೆ ನೀವು ಆನಂದವನ್ನು ಕೊಡುತ್ತೀರಾ, ಸಂತೋಷವನ್ನು ಅನುಭವಿಸ್ತೀರಾ ಅಂತ ತೋರ್ತಾ ಇದೆ. ಇನ್ನು ಪ್ರೀತಿ ಜೀವನ ವೀಕ್ಷಕರೇ, ಇನ್ನು ಪ್ರೇಮಿಗಳಿಗೆ ಹೇಳುವುದಾದರೆ ಇನ್ನು ಅವರು ಕೆಲವು ಸವಾಲುಗಳಿಂದ ಕೂಡಿರ್ತದೆ. ಅವರಿಗೆ ವೈವಾಹಿಕ ಜೀವನ ಕೂಡ ಅಷ್ಟೇ ಸವಾಲುಗಳಿಂದ ತುಂಬಿರ್ತದೆ. ದಂಪತಿಗಳಲ್ಲಿ ಭಿನ್ನಾಭಿಪ್ರಾಯಗಳು ಕೂಡ ಮತ್ತು ತಪ್ಪು ಗ್ರಹಿಕೆಗಳು ಕೂಡ ಉಂಟಾಗಬಹುದು. ಇಬ್ಬರು ಸಹ ತಮ್ಮನ್ನು ತಾವು ಶ್ರೇಷ್ಠರೆಂದು ಸಾಬೀತುಪಡಿಸಲು ಪ್ರಯತ್ನಿಸುತ್ತಾರೆ. ಅದು ಮುಂದೆ ಅಹಂಕಾರದ ಘರ್ಷಣೆಯಾಗಿ ಅವರಿಗೆ ಕಾರಣವಾಗ್ತದೆ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ವ್ಯವಹಾರದಲ್ಲಿ ಸಂಗಾತಿಯ ಬೆಂಬಲ ಯಶಸ್ವಿಯಾಗಲು ಸಹಾಯ ಮಾಡ್ತದೆ. ಹಾಗಂತ ಹೇಳಿ ನಾವು ಜಗಳ ಮಾಡ್ಕೊಂಡು ಸುಮ್ಮನೆ ಕೂರ್ಲಿಕ್ಕೂ ಆಗೋದಿಲ್ಲ. ಅವರಿಗೆ ತಮ್ಮ ಬಾಳ ಸಂಗಾತಿಯ ಒಂದು ಯಶಸ್ಸು ಅವರಿಂದ ಅವರಿಗೆ ತಮ್ಮ ವ್ಯಾಪಾರದಲ್ಲಿ ಯಶಸ್ಸು ಕೂಡ ಆಗ್ತದೆ. ಹಾಗಾಗಿ ಅವರು ಆದಷ್ಟು ನಾಜೂಕಾಗಿ ಅವರು ಹ್ಯಾಂಡಲ್ ಮಾಡಬೇಕಾಗತ್ತೆ ಅಂತ ಹೇಳ್ಬೋದಾಗಿದೆ ಈ ಒಂದು ರಾಶಿಯವರು. ಕಾರಣ ಅವರ ವ್ಯವಹಾರದಲ್ಲಿ ಸಂಗಾತಿಯ ಬೆಂಬಲ ಇರುವುದರಿಂದ ಅವರು ಯಶಸ್ವಿಯಾಗಲು ಅದಕ್ಕೆ ಸಹಾಯ ಮಾಡ್ತದೆ ಅಂತ ತೋರ್ತಾ ಇದೆ. ಇನ್ನು ದೀರ್ಘ ಪ್ರವಾಸನೂ ಕೂಡ ಅವರು ಮಾಡಬಹುದಾಗಿದೆ, ಅದು ಕೂಡ ಸ್ಪಷ್ಟ ತೋರ್ತಾ ಇದೆ. ಅದರಿಂದ ನಿಮಗೆ ಪ್ರತಿಯೊಂದು ಅಂಶದಲ್ಲೂ ಸಹ ಫಲಪ್ರದಾಯಕವಾಗಿ ನಿಮಗೆ ಜಯವಾಗ್ತದೆ ಅಂತ ಹೇಳ್ಬೋದು. ಇನ್ನು ಆರ್ಥಿಕ ಜೀವನ ಈ ಒಂದು ಮಾಸದಲ್ಲಿ ಈ ಒಂದು ರಾಶಿಯವರಿಗೆ ವ್ಯವಹಾರದಲ್ಲಿನ ಹೂಡಿಕೆಯಿಂದಾಗಿ ನೀವು ಲಾಭವನ್ನು ಕೂಡ ಪಡೆಯುತ್ತೀರಾ ಮತ್ತು ಆದಾಯವು ಕೂಡ ವೇಗವಾಗಿ ಹೆಚ್ಚುತ್ತದೆ. ಅದೇ ರೀತಿಯಾಗಿ ಹೊಸ ಜಾಗದಲ್ಲಿ ವ್ಯಾಪಾರದ ಬೆಳವಣಿಗೆಯ ಒಂದು ಆರ್ಥಿಕ ಲಾಭವನ್ನು ಕೂಡ ಅವರಿಗೆ ನೀಡ್ತದೆ. ಅಂದರೆ ಹೊಸದಾಗಿ ಅವರು ಹೊಸ ಕ್ಷೇತ್ರದಲ್ಲಿ ಅವರು ವ್ಯಾಪಾರವನ್ನು ಹೂಡಿಕೆ ಮಾಡಬೇಕು ಅನ್ನುವಂಥ ವಿಚಾರದಲ್ಲೂ ಕೂಡ ಅದು ಮಾಡಿದ್ರೂ ಸಹ ಅಲ್ಲೂ ಕೂಡ ಅವರಿಗೆ ಲಾಭವನ್ನು ನೀಡ್ತದೆ ಒಂದು ಮಾಡುತ್ತಿರುವಂತಹ ಕಾರ್ಯದಲ್ಲಿ ಅವರಿಗೆ ಅಂತ ಹೇಳ್ಬೋದು. ಇನ್ನು ವಿದೇಶಿ ವ್ಯಾಪಾರ ಮತ್ತು ಷೇರು ಮಾರುಕಟ್ಟೆಗೆ ಸಂಬಂಧಿಸಿದವರು ಸಹ ಅಷ್ಟೇ ಉತ್ತಮವಾದಂತಹ ಲಾಭವನ್ನು ಗಳಿಸ್ತಾರೆ. ಇನ್ನು ಈ ಒಂದು ಮಾಸದಲ್ಲಿ ಈ ಒಂದು ರಾಶಿಯವರಿಗೆ ಆರೋಗ್ಯ ಜೀವನ ನೋಡೋದಾದರೆ ನೀವು ನಿಮ್ಮ ಸಂಗಾತಿಯ ಬಗ್ಗೆ ಸ್ವಲ್ಪ ವಿಶೇಷ ಕಾಳಜಿಯನ್ನು ವಹಿಸಬೇಕಾಗತ್ತೆ. ಕಾರಣ ಎಂಟನೇ ಮನೆಯಲ್ಲಿ ಶನಿಯ ಸಂಚಾರವು ನಿಮ್ಮ ಸಂಗಾತಿಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಉಂಟು ಮಾಡಬಹುದು ಅಂತ ತೋರ್ತಾ ಇದೆ. ಅದೇ ರೀತಿಯಾಗಿ ಸಮಯಕ್ಕೆ ಸರಿಯಾಗಿ ಆಹಾರವನ್ನು ಸಹ ಸೇವಿಸಬೇಕಾಗತ್ತೆ. ಕೊಬ್ಬಿನ ಅಂಶ ಇರುವಂತಹ ಆಹಾರವನ್ನು ಆದಷ್ಟು ನೀವು ತ್ಯಜಿಸಿದರೆ ಬಹಳ ಒಳ್ಳೆಯದು ಅಂತ ಈ ಒಂದು ಆರೋಗ್ಯದ ಜೀವನದಲ್ಲಿ ನಾವು ಹೇಳ್ಬೋದಾಗಿದೆ. ಇನ್ನು ಈ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳಂತೂ ಇದ್ದೇ ಇರ್ತದೆ, ಅಂತಹ ಸಮಸ್ಯೆಗಳಿಗೆ ಪರಿಹಾರ ಕೂಡ ನಾನು ನಿಮಗೆ ಸೂಚಿಸ್ತೇನೆ. ಈ ಒಂದು ರಾಶಿಯವರಿಗೆ ಈ ಒಂದು ಮಾಸದಲ್ಲಿ ಇದಕ್ಕೆ ಪರಿಹಾರ ಅಂತಂದರೆ ಅವರು ಕಾಲಭೈರವ ಚಾಲಿಸನ್ನು ಪಠಣೆ ಮಾಡಬೇಕಾಗತ್ತೆ. ಆದಷ್ಟು ಈ ರೀತಿಯಾದಂತಹ ಒಂದು ಪಠಣೆ ಮಾಡಿಕೊಂಡು ಸುಲಭವಾದಂತಹ ಪರಿಹಾರ ನಿಮಗೆ ಸೂಚಿಸ್ತೇನೆ. ಹಾಗಾಗಿ ಇಂತಹ ಒಂದು ಪರಿಹಾರ ಮಾಡಿಕೊಂಡು ಬಂದಿರುವಂತಹ ಸಮಸ್ಯೆಯನ್ನು ಆರಾಮದಾಯಕವಾಗಿ ಅದನ್ನು ಆರಾಮನ್ನು ಸರಿಸ್ಬೋದು ಅನ್ನುವಂಥ ಒಂದು ವಿಚಾರವನ್ನು ತಿಳಿಸುತ್ತಾ, ಹೀಗೆ ಇನ್ನು ಅನೇಕ ವಿಚಾರವನ್ನು ತಿಳಿದುಕೊಳ್ಳಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಲ್ಲಿ ವೀಕ್ಷಕರೇ, ಧನ್ಯವಾದಗಳು.